ನಮ್ಮ ಬಿಸಿ ಬಿಸಿ ಒಗ್ಗರಣೆ ಪತ್ರೊಡೆ ರೆಡಿಯಾಗಿದೆ ನೋಡಿ, ಯಾವ ರೀತಿ ಇದೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಬಂದಿದೆ, ಒಳ್ಳೆ ಸ್ವೀಟ್ ಸ್ವೀಟ್ ಪತ್ರೊಡೆ ತುಂಬ ಚೆನ್ನಾಗಿರ್ತದೆ. ಫ್ರೆಂಡ್ಸ್, ಭಯಂಕರ ಮಳೆ ಇದೆ. ಈ ಮಳೆಗೆ ಒಂದುಂಟಲ್ಲ ಬಿಸಿ ಬಿಸಿ ಪತ್ರೊಡೆ ಒಗ್ಗರಣೆ ಮಾಡಿ ತಿನ್ನುವ ಅಂತ ಹೇಳಿ ನೋಡಿ, ಬೇಕಾದಷ್ಟು ಕೆಸುವಾಗಿದೆ. ಇದರಿಂದ ನಾನು ಸ್ವಲ್ಪ ಕೆಸುವನ್ನು ತೆಗಿತೇನೆ. ಎಳಸು ಇಳಾಸು ಎಲೆಯನ್ನು ತೆಗೆಯುವ. ಈ ಮಳೆಗಾಲಕ್ಕೆ ಬೇಕಾದಷ್ಟು ಆಗುವಂತಹ ಒಂದು ಸೊಪ್ಪು ಅಂತ ಹೇಳಿದರೆ ಈ ಕೆಸುವಿನ ಎಲೆ ನೋಡಿ. ಏನು ತುರಿಸೋದಿಲ್ಲ, ಇದು ನಮ್ಮ ಗದ್ದೆ ಕಡೆಯಲ್ಲೆಲ್ಲ ಹೇರಳವಾಗಿ ಬೆಳೀತದೆ ನೋಡಿ. ಇಡೀ ಗದ್ದೆಯಲ್ಲಿ ಕೆಸುವೆ ಇರೋದು. ಮಸಾಲೆಗೆ ಬೇಕಾಗಿ ನಾನಿಲ್ಲೊಂದು ಅರ್ಧ ಗಾಡಿ ತುರಿದ ತೆಂಗಿನಕಾಯನ್ನು ಹಾಕೊಳ್ತಾ ಇದ್ದೇನೆ. 3 ಚಮಚ ಕೊತ್ತಂಬರಿ, 2 ಚಮಚ ಜೀರಿಗೆ, ಲಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು, ನೆಲ್ಲಿಕಾಯಿ ಗಾತ್ರದ ಬೆಲ್ಲ, ಹಾಗೆಯೇ 1/4 ಚಮಚದಷ್ಟು ಅರಶಿನ, 4-5 ಬ್ಯಾಡಿಗೆ ಮೆಣಸನ್ನು ಹಾಗೆಯೇ ಹಸಿ ಹಾಕ್ತಾ ಇದ್ದೇನೆ. ನಾನಿಲ್ಲಿ ಎಲ್ಲ ಮಸಾಲೆಯನ್ನು ಹಸಿಯಾಗಿ ತಗೊಳ್ತಾ ಇದ್ದೇನೆ. ಹುರಿದು ಕೂಡ ತಗೊಳ್ಬೋದು, 2 ಟೇಸ್ಟ್ ಡಿಫ್ರೆಂಟಾಗಿ ಬರ್ತದೆ. 1/4 ಲೋಟದಷ್ಟು ನೀರನ್ನು ಸೇರಿಸಿ ನುಣ್ಣಾಗಿ ರುಬ್ಬಿಕೊಳ್ಳುವ. ನಾನಿಲ್ಲುಂಟಲ್ಲ 1 ಲೋಟದಷ್ಟು ದೋಸೆ ಅಕ್ಕಿನ ತಗೊಂಡಿದ್ದೇನೆ. 4-5 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೇನೆ, ಚೆನ್ನಾಗಿ ನಂದಿದೆ. ಅದರ ಒಟ್ಟಿಗೆ 1/4 ಚಮಚದಷ್ಟು ಮೆಂತೆಯನ್ನು ಕೂಡ ಹಾಕಿದ್ದೇನೆ. 2 ಕೂಡ ಒಟ್ಟಿಗೆ ನಂದಿದೆ. ಇದನ್ನು ಇವಾಗ ರುಬ್ಬಿಕೊಳ್ಳುವ. ನಾನು ರುಬ್ಬಿದ ಮಸಾಲೆಯದು ಮಿಕ್ಸಿ ಉಂಟಲ್ಲ, ಅದಕ್ಕೆ ಹಾಕ್ಕೊಂಡು ರುಬ್ಬಿಕೊಳ್ತೇನೆ. ಮಸಾಲೆಯನ್ನು ನುಣ್ಣಾಗಿ ರುಬ್ಬಿಕೊಂಡಾಗಿದೆ, ಅದರ ಒಟ್ಟಿಗೆ ಅಕ್ಕಿಯನ್ನು ಕೂಡ ಹಾಕ್ಕೊಂಡು ರುಬ್ಬಿಕೊಳ್ತೇನೆ. ತುಂಬ ನೀರು ಹಾಕ್ಕೊಂಡಿಲ್ಲ, ಸ್ವಲ್ಪ ಗಟ್ಟಿಗಟ್ಟಿಯೇ ಇದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸುವ. 1/4 ಲೋಟ ನೀರನ್ನು ಹಾಕಿ ಗಟ್ಟಿಯಾಗಿ ರುಬ್ಬಿಕೊಳ್ಳುವ. ನೋಡಿ, ನಮ್ಮ ಮಸಾಲೆಯ ಹದ ಇಷ್ಟು ಗಟ್ಟಿಯಾಗಿರಬೇಕು, ಹಾಗೆಯೇ ನುಣ್ಣಾಗಿ ರುಬ್ಬಿಕೊಳ್ಬೇಕು. ಕೆಸುವಿನ ಎಲೆಯನ್ನು ತಗೊಂಡಾಗಿದೆ, ಎಲ್ಲ ಉಂಟಲ್ಲ ಎಳಾಸು ಎಲೆಯನ್ನು ತಗೊಂಡಿದ್ದೇನೆ, ಚೆನ್ನಾಗಿ ತೊಳೆದಿದ್ದೇನೆ. ಇನ್ನು ಅದಕ್ಕೆಲ್ಲ ಮಸಾಲೆ ಹಾಕುವ. ನೋಡಿ, ಕೆಸುವಿನ ಎಲೆಯಲ್ಲಿ ಈ ಥರ ಹಿಂದುಗಡೆ ಒಂಥರ ನಾರಿನ ಥರ ಇರ್ತದೆ, ಸ್ವಲ್ಪ ದಂಟಿನ ಥರ ಕೂಡ ಕಾಣ್ತದೆ ನಿಮಗೆ. ಅದನ್ನೆಲ್ಲ ಲೈಟಾಗಿ ತೆಗಿಬೇಕು, ಎಲೆ ಹರಿಬಾರ್ದು. ಹಾಗೆ ಎಲ್ಲ ಎಲೆಯನ್ನು ತೆಗೆದು ನೀಟಾಗಿ ಇಡುವ. ಇದರಲ್ಲಿ ನೋಡಿ 5 ಎಲೆ ಇಟ್ಕೊಂಡಿದ್ದೇನೆ, ದೊಡ್ಡ ಎಲೆ, ಆದ ನಂತರ ಅದಕ್ಕಿಂತ ಸ್ವಲ್ಪ ಚಿಕ್ಕದು, ಈ ಥರ ಚಿಕ್ಕ ಚಿಕ್ಕ ಎಲೆ, ಲಾಸ್ಟಿಗೆ ಚಿಕ್ಕ ಎಲೆ ನೆಡೋದು. ಈ ಥರ ಎಲೆಯನ್ನು ಉಲ್ಟ ಮಾಡ್ಕೊಂಡು ಇಡಬೇಕು. ಈಗ ನಾವು ಮೊದಲ ಎಲೆಗೆ ಮಸಾಲೆಯನ್ನು ಹಚ್ಚುವ. ಈ ಎಲೆಯಲ್ಲಿ ಆದಷ್ಟು ಮಸಾಲೆಯನ್ನು ಕವರ್ ಮಾಡುವ. ಎಲ್ಲಿ ಕೂಡ ಖಾಲಿ ಎಲೆ ಕಾಣೋದು ಬೇಡ, ಫುಲ್ ಎಲೆಗೆ ಮಸಾಲೆಯನ್ನು ಹಚ್ಚುವ. ದಪ್ಪ ದಪ್ಪ ಹಚ್ಚಬಾರ್ದು, ಎಷ್ಟಾಗ್ತದೆ ಅಷ್ಟು ತೆಳುವಾಗಿ ಹಚ್ಚಬೇಕು. ಇನ್ನು ಅದರ ಮೇಲೆ 2nd ಎಲೆಯನ್ನು ಇಡುವ. ಈ ಥರ ಸರಿಯಾಗಿ ನೋಡಿಕೊಂಡು ಇಡಬೇಕು. ಇನ್ನು ಇದರ ಮೇಲೆ ಕೂಡ ಮಸಾಲೆಯನ್ನು ಹಾಕ್ಕೊಳ್ಳುವ. ಇನ್ನು ಅದರ ಮೇಲೆ 1 ಎಲೆಯನ್ನು ಇಡುವ. ಈ ಥರ ನೋಡಿ, ಎಲೆಯ ಮೇಲೆ ಎಲೆಯನ್ನು ಇಟ್ಕೊಂಡು ಬರಬೇಕು. ಈ ಮಸಾಲೆ ಹಾಕೋದ್ರಿಂದ 1 ಎಲೆಯ ಮೇಲೆ 1 ಎಲೆ ಅಂಟ್ಕೊಳ್ತದೆ. ಫಸ್ಟಿಗೆ ನಾವು ಇಡುವಂತಹ ಎಲೆ ದೊಡ್ಡದಿರಬೇಕು ಯಾವತ್ತು, ಅದರ ನೆಕ್ಸ್ಟಿಗೆ ಅದಕ್ಕಿಂತ ಸ್ವಲ್ಪ ಸಣ್ಣದು, ಅದಕ್ಕಿಂತ ನೆಕ್ಸ್ಟ್ ಅದಕ್ಕಿಂತ ಸ್ವಲ್ಪ ಸಣ್ಣದು, ಈ ಥರ ಸಣ್ಣ ಸಣ್ಣ ಎಲೆನೇ ಇಡ್ತಾ ಹೋಗಬೇಕು. 1 ಎಲೆ ದೊಡ್ಡದು, 1 ಎಲೆ ಸಣ್ಣದು ಇಡಬಾರ್ದು. ನೋಡಿ, ಈ ಮಸಾಲೆ ಕೂಡ ಇಷ್ಟು ಗಟ್ಟಿ ಇದ್ದರೆ ಮಾತ್ರ ನಮಗೆ ಇದು ಚೆನ್ನಾಗಿ ಬರ್ತದೆ ಪತ್ರೊಡೆ. 1 ಪತ್ರೊಡೆ ಮಾಡಬೇಕಾದ್ರೆ 4-5 ಎಲೆ ಇಟ್ಟರೆ ಚೆನ್ನಾಗಿರ್ತದೆ. ನಾನಿಲ್ಲಿ 5 ಎಲೆನ ಇಟ್ಕೊಂಡೆ, ಇದು ಸಣ್ಣ ಎಲೆ ನೋಡಿ. ನೋಡಿ, ಇನ್ನು ನಾವು ಇದನ್ನು ಫೋಲ್ಡ್ ಮಾಡ್ಕೋಬೇಕು, ಎರಡೂ ಕಡೆಯಲ್ಲಿ ಈ ಥರ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಈ ಥರ ಫೋಲ್ಡ್ ಮಾಡಿಕೊಂಡು ಚೆನ್ನಾಗಿ ಅದರ ಮೇಲೆ ಕೂಡ ಈ ಮಸಾಲೆನ ಹಾಕ್ಕೊಳ್ಳುವ, ಫುಲ್ ಅಂಟ್ಕೋಬೇಕು. ಇನ್ನು ಈ ಥರ ಇದನ್ನು ಫೋಲ್ಡ್ ಮಾಡಿಕೊಳ್ಳುವ. ನೋಡಿ, ಮೇಲುಗಡೆ ಈ ಥರ ಪೋರ್ಷನ್ ಇದ್ದಿದ್ದನ್ನು ಫಸ್ಟಿಗೆ ಫೋಲ್ಡ್ ಮಾಡ್ಕೋತೇನೆ. ನಂತರ ಎಷ್ಟು ಟೈಟ್ ಆಗ್ತದೋ ಅಷ್ಟು ಟೈಟಾಗಿ ರೋಲ್ ಮಾಡ್ಕೋಬೇಕು. ರೋಲ್ ಮಾಡಿಕೊಂಡಾದ ನಂತರ ಇದರ ಮೇಲೆ ಕೂಡ ಮಸಾಲೆನ ಈ ಥರ ಹಚ್ಚಿಕೊಳ್ಳುವ. ಆವಾಗ ಎಲೆ ಕೂಡ ಚೆನ್ನಾಗಿ ಅಂಟ್ಕೊಳ್ತದೆ, ಮತ್ತು ಇಡೀ ಎಲ್ಲಿ ಕೂಡ ಎಲೆ ಖಾಲಿ ಸಿಗೋದಿಲ್ಲ ನಮಗೆ, ಮಸಾಲೆಯುಕ್ತ ಎಲೆನೇ ಸಿಗ್ತದೆ, ಅದು ಚೆನ್ನಾಗಿರ್ತದೆ ಪತ್ರೊಡೆಯಲ್ಲಿ. ಈ ಥರ ರೋಲ್ ಮಾಡಿಕೊಳ್ಳುವ. ಇದೇ ಬೆಂದ ನಂತರ ನಮಗೆ ಪತ್ರೊಡೆ ಆಗುವಂಥದ್ದು ನೋಡಿ, ಈ ಥರ ಫುಲ್ ಒಳಗಡೆ ಕೊಡುವ ಮಸಾಲೆ ಇರ್ತದೆ ನೋಡಿ. ಇಷ್ಟು ರೆಡಿಯಾಗಿದೆ, ಇನ್ನು ಇದನ್ನು ಬೇಯಿಸುವ. ನೋಡಿ, ಬೇಯಿಸಲಿಕ್ಕೆ ಬೇಕಾಗಿ ನಾನು ಇಡ್ಲಿ ಪಾತ್ರದಲ್ಲಿ ಸ್ವಲ್ಪ ನೀರಿಟ್ಟಿದ್ದೆ, ಅದು ಚೆನ್ನಾಗಿ ಕುದಿತಾ ಉಂಟು. ಈಗ ಒಂದೊಂದನ್ನೇ ಇಡ್ತಾ ಹೋಗ್ತೇನೆ, ಸ್ವಲ್ಪ ಸ್ವಲ್ಪ ಗ್ಯಾಪ್ ಬಿಟ್ಟು ಬಿಟ್ಟು ಇಡ್ತಾ ಹೋಗುವ. 20-25 ನಿಮಿಷಗಳ ಕಾಲ ಇದನ್ನು ಹಾಗೆ ಮೀಡಿಯಂ ಫ್ಲೇಮಲ್ಲಿ ಬೇಯಿಸುವ. ಆವಾಗ ಮಾತ್ರ ಎಲ್ಲ ಚೆನ್ನಾಗಿ ಬೇಯ್ತದೆ. ಹಾಗೆ ಮುಚ್ಚಿಡುವ. ಒಳ್ಳೆ ಬೆಂದಿದೆ ನೋಡಿ, ನೋಡುವಾಗಲೇ ಗೊತ್ತಾಗ್ತದೆ ನಮ್ಮ ಎಲೆಯ ಕಲರ್ ಎಲ್ಲ ಚೇಂಜ್ ಆಗಿದೆ ನೋಡಿ. ನೋಡಿ, ಪತ್ರೊಡೆ ಒಗ್ಗರಣೆಗೆ ಇದನ್ನು ಈ ಥರ ಕೈಯಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗ್ತದೆ. ಸ್ವಲ್ಪ ಸಪ್ಪೆ ಆದರೆ ಉಂಟಲ್ಲ, ಈ ಥರ ಕೈಯಲ್ಲೇ ಕಟ್ ಮಾಡಲಿಕ್ಕೆ ಬರ್ತದೆ.
ಒಗ್ಗರಣೆಗೆ ಬೇಕಾಗಿ ನಾನಿಲ್ಲೊಂದು 2 ಚಮಚದಷ್ಟು ತೆಂಗಿನ ಎಣ್ಣೆನ ಹಾಕೊಳ್ತೇನೆ. ಒಗ್ಗರಣೆಗೆ ಬೇಕಾಗಿ 1/4 ಚಮಚದಷ್ಟು ಸಾಸಿವೆ, ಹಾಗೆ 1/4 ಚಮಚದಷ್ಟು ಉದ್ದಿನ ಬೇಳೆನ ಹಾಕೊಂಡೆ. ಉದ್ದಿನ ಬೇಳೆ ಸಾಸಿವೆ ಸ್ವಲ್ಪ ಕೆಂಪಾದ ಕೂಡಲೆ ನಾನೀಗ ಬ್ಯಾಡಗಿ ಮೆಣಸನ್ನು ಕೂಡ ಹಾಕೊಳ್ತೇನೆ. 1/2 ಬ್ಯಾಡಗಿ ಮೆಣಸು, ಇಡೀ ಬ್ಯಾಡಗಿ ಮೆಣಸನ್ನು ಹಾಕೊಂಡೆ. ಕಟ್ ಮಾಡಿ ಬೇಕಾದರೂ ಹಾಕೋಬಹುದು. ಪುಡಿ ಮಾಡಿದಂತಹ ಪತ್ರೊಡೆಯನ್ನು ಇವಾಗ ಹಾಕೊಳ್ಳುವ. ಈಗ ನಾನು 1 ಕಪ್ ಆಗೋಷ್ಟು ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ, ಅದಕ್ಕೆ 1 ಕಪ್ ಆಗೋಷ್ಟು ಬೆಲ್ಲ. ಈ ಬೆಲ್ಲ ಮತ್ತು ತೆಂಗಿನಕಾಯನ್ನ ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ನಾವು ಒಗ್ಗರಣೆಗೆ ಹಾಕಬೇಕು. ಆವಾಗ ಚೆನ್ನಾಗಿ ಮಿಕ್ಸ್ ಆಗಿರ್ತದೆ, ಇಲ್ಲಾಂದರೆ ಬೆಲ್ಲ 1 ಕಡೆಯಲ್ಲಿ, ತೆಂಗಿನ ತುರಿ 1 ಕಡೆಯಲ್ಲಿ ಆಗ್ತದೆ. ಹೀಗೆ ಮಿಕ್ಸ್ ಮಾಡಿಕೊಂಡ್ರೆ ಫುಲ್ ಬೆಲ್ಲ ಹಿಡಿತದೆ ಈ ತೆಂಗಿನ ತುರಿಗೆ, ಅದು ಚೆನ್ನಾಗಿರ್ತದೆ ತಿನ್ನಬೇಕಾದ್ರೆ. ಹಾಗೇನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗಲೇ ಹಾಕೊಳ್ತೇನೆ. ಬೆಲ್ಲ, ತೆಂಗಿನ ತುರಿ, ಹಾಗಿನ ಉಪ್ಪು ಎಲ್ಲ ಕಡೆಯಲ್ಲಿ ಮಿಕ್ಸ್ ಆಗ್ತದೆ ನಾವು ಈ ಥರ ಮಾಡ್ಕೊಳ್ಳೋದ್ರಿಂದ. ಈ ಥರ ಮೇಲುಗಡೆಗೆ ಫುಲ್ ಹಾಕೊಳ್ಳುವ, ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನಾವು ಪತ್ರೊಡೆ ಒಗ್ಗರಣೆ ಅಂತ ಹೇಳ್ತೇವೆ, ಹಾಗೆಯೇ ಸ್ವೀಟ್ ಪತ್ರೊಡೆ ಅಂತ ಕೂಡ ಹೇಳ್ತೇವೆ. ಫುಲ್ ಸಿಹಿ ಸಿಹಿಯಾಗಿ ಚೆನ್ನಾಗಿರ್ತದೆ. ನಮ್ಮ ಬಿಸಿ ಬಿಸಿ ಒಗ್ಗರಣೆ ಪತ್ರೊಡೆ ರೆಡಿಯಾಗಿದೆ ನೋಡಿ, ಯಾವ ರೀತಿ ಇದೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಬಂದಿದೆ ಒಳ್ಳೆ ಸ್ವೀಟ್ ಸ್ವೀಟ್ ಪತ್ರೊಡೆ, ತುಂಬ ಚೆನ್ನಾಗಿರ್ತದೆ. ನೀವು ಕೂಡ ಮನೇಲಿ ತಪ್ಪದೆ ಟ್ರೈ ಮಾಡಿ, ಮಕ್ಕಳಿಗಂತೂ ತುಂಬ ಇಷ್ಟ ಆಗ್ತದೆ. ಆ ತೆಂಗಿನ ತುರಿ ಎಲ್ಲ ಯಾವ ರೀತಿ ಕಾಣ್ತದೆ ನೋಡಿ, ತೆಂಗಿನ ತುರಿ ಬೆಲ್ಲ ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿರ್ತದೆ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಹೆಚ್ಚು ಶೇರ್ ಮಾಡಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.